ಶಾಲೆಗೆ ಬಾಂಬ್ ಬೆದರಿಕೆ ಕರೆ ಮಾಡಿರುವ ಕುರಿತು ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಯಾರು ಇಮೇಲ್ ಕಳುಹಿಸಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪೋಷಕರು ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿರೋದಾಗಿ ಹೇಳಿದರು. ಕೆಲಸವನ್ನ ಏನು ಮಾಡಿದ್ದಾರೆ ಅದನ್ನ ಟ್ರೀಟ್ ಮಾಡೋದು ಆಮೇಲೆ ಆಮೇಲಿನ ವಿಚಾರ. ಆದರೆ ಯಾರು ಇದನ್ನ ಮಾಡಿದ್ದಾರೆ ಮತ್ತು 15 ಶಾಲೆಗಳಿಗೆ ಪೆಟ್ಟನ್ನು ಕೊಟ್ಟಿದ್ದಾರೆ ಅವರಿಗೆ ರಕ್ಷಣೆ ಕೊಡೋದನ್ನ ಆಗಲೇ ಹೋಮ್ ಮಿನಿಸ್ಟರ್ ಅವರು ಮತ್ತು ನಾನು ಕೂಡ ಕಮಿಷನರ್ ಅವರಿಗೆ ಮತ್ತು ಐಜಿ ಇಂಟೆಲಿಜೆನ್ಸ್ ಅವರಿಗೆ ಎಲ್ಲರಿಗೂ ಕೂಡ ಮಾತಾಡಿದ್ದೀನಿ. ಎಲ್ಲ ಅವ್ರ ಜವಾಬ್ದಾರಿಯನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ. ಅಂದಿರುವಾಗ ತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಸೇಫ್ಟಿನ ನಾವು ನೋಡ್ಬೇಕು ಅಂತ ಇದು ಹಿಂಗೆ ತಂದ ತಕ್ಷಣ ಇದಾಗ್ಬಿಡುತ್ತೆ ಬೇರೆ ಬೇರೆ ರೀತಿ. ಅದು ಸ್ವಾಭಾವಿಕವಾಗಿ ಮಕ್ಕಳಿಗೆ ಹಿಂಗೆ ಅಂತ ಹೇಳಿದಾಗ ಈ ಪೋಷಕರಿಗೆ ಭಾಳ ಆತಂಕ, ಅದು ಬೇರೆ ಬೇರೆ ಸ್ಕೂಲಿಗೆಲ್ಲ ರಿಯಾಕ್ಟ್ ಆಗ್ತಕ್ಕಂಥದ್ದು ಇದೆಲ್ಲ ಭಾಳ ಇದು. ಅದರ ವಿಶ್ವಾಸ ಇಟ್ಕೊಳ್ಳಿ, ಒಂದು ಸೇಫ್ಟಿ ಇದು ಒಂದು. ಆದರೆ ಇನ್ನೊಂದು ಭಾಗ, ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಏನಾದರೂ ತಪ್ಪು ಸಂದೇಶ ಹುಡ್ತಕ್ಕಂಥದ್ದು ಇರ್ತವೆ. ಪೊಲೀಸವ್ರು ಹೇಳಿದರು, ಮಾತಾಡಿದರು, ಅದನ್ನು ತಿಳಿಸ್ದೇ ಮಾಡಿ ಯಾರು ಇದನ್ನು ಕಳಿಸಿದಾರೆ ಅವ್ರನ್ನ ಮಾತ್ರ ಟ್ರೇಸ್ಔಟ್ ಮಾಡ್ತೀವಿ, ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಅಂತ. ಇದು ಹೋದ ವರ್ಷವೂ ಕೂಡ ಬೇರೆ ಬೇರೆ ಈ ಚಿಕ್ಕ ಪುಟ್ಟ ಆಗೋದು, ಈ ಸತಿ ಒಂದೇ ಸತಿ ಈ ಥರ ಮಾಡ್ತಕ್ಕಂಥದ್ದು ಅದು ತಪ್ಪಾಗ್ತದೆ. ಸರ್, ಫೋನ್ ಬಂದಿದೆ, ಇಮೇಲ್ ಎಲ್ಲ ಇಮೇಲು ಮತ್ತೆ ಅದು ಅದೇನಾಗ್ತದೆ, ಇಮೇಲ್ ಬಂದ ತಕ್ಷಣ ಈಗ ನೀವು ಮಾಧ್ಯಮದಲ್ಲಿ ತೋರಿಸ್ತೀರಿ, ಈಗ ನನ್ನ ಮೊಬೈಲ್ ಇರುತ್ತೆ, ನಾನು ಬೇರೆಯವ್ರಿಗೆ ಕೊಡ್ತೀನಿ, ಅದು ಆತಂಕ ಜಾಸ್ತಿ ಮಾಡ್ತಕ್ಕಂಥದ್ದು ಸಹಜ ಇದೆ. ಅದು ಆತಂಕ ಹೆದರದ ಬೇಡ, ಹೋಮ್ ಮಿನಿಸ್ಟರ್ ಕೂಡ ರೆಗ್ಯುಲರ್ ಆಗಿ ಅವ್ರ ಡ್ಯೂಟಿನ ಮಾಡ್ತಾ ಇದ್ದಾರೆ, ಮತ್ತೆ ಅದು ಗೆಟ್ ಥಿಂಗ್ಸ್ ಅಂಡರ್ ಕಂಟ್ರೋಲ್ ಅಂತ ಹೇಳಿ ಹೇಳಿದ್ದಾರೆ. ಅಲ್ಲ, ಧೈರ್ಯವಾಗಿ ಇರ್ಬೇಕಂತ, ನಮ್ಮ ಡ್ಯೂಟಿ ಏನಿದೆ ನಾವು ಮಾಡ್ತೀವಿ ಅದನ್ನ, ಅದರವಾಗಿ ತಗೊಳ್ಳೋದು ಪ್ರಶ್ನೆ ಅಲ್ಲ. ಅದು ಸ್ವಾಭಾವಿಕವಾಗಿ ಮಾಧ್ಯಮದಲ್ಲಿ ಕೂಡ ಇದೆಲ್ಲ ಹೋಗ್ಸಿ ಇರ್ಬೋದು ಅಂತಕ್ಕಂಥ ಚರ್ಚೆ ಆದರೂ ಕೂಡ ನಮ್ಮ ಡ್ಯೂಟಿನ ನಾವು ಮಾಡ್ತೀವಿ. ನನ್ನ ಇಲಾಖೆಯಿಂದ ನಾನು ಇಂಥ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಅಂದರೆ ಹೋಮ್ ಇಲಾಖೆಯನ್ನ ಸಹಕಾರ ತಗೊಳ್ಬೇಕಾಯ್ತು. ಅವ್ರು ಸಂಪೂರ್ಣವಾಗಿ ಮಾಡ್ತಾ ಇದ್ರೆ ನಾನು ಹೈಯರ್ ಅಧಿಕಾರಿಗಳ ಜೊತೆಗೂ ಕೂಡ ಮಾತಾಡಿದ್ದೀನಿ. ಆಮೇಲೆ ನಮ್ಮ ಡಿ ಸಿ ಎಂ ಅವರು ಪಾಪ ಅವರು ಉಸ್ತುವಾರಿ ಇರೋದ್ರಿಂದ ಬೆಂಗಳೂರಿಗೆ ಅವರು ಕೂಡ ಶಾಲೆಗೆ ಭೇಟಿ ಮಾಡ್ತಕ್ಕಂಥ ಕೆಲಸ ಸಾಯಂಕಾಲ ಹೋಗ್ತೀನಿ ನಾನು, ಅಷ್ಟೊಳಗೇನೆ ಅದ್ರ ಡೀಟೇಲ್ಸ್ ತಗೊಳ್ತೇನೆ. ಇಲ್ಲ, ಗೊತ್ತಾಗಲ್ಲ, ಈ ಸಡನ್ ಆಗಿ ಹೆಂಗೆ ಹೇಳ್ಬಾರದು, ಗೊತ್ತಿದ್ರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದನ್ನ. ನಮಗೆ ನಿಮಗೆ ಈ ಹಂತದಲ್ಲಿ ಗೊತ್ತಾಗೋದಿಲ್ಲ ಅದು. ಬಟ್ ಪೊಲೀಸವ್ರು ಹೇಳಿದಾರೆ ವಿಲ್ ಟ್ರೇಸ್ ದಮ್ ಔಟ್, ಯಾರು ಇದನ್ನು ಮಾಡಿದಾರೆ ವಿಲ್ ಟ್ರೇಸ್ ದಮ್ ಔಟ್ ಆ್ಯಂಡ್ ಅವ್ರ ಉದ್ದೇಶ ಏನು ಅಂತ ಹೇಳಿ. ಅದು ಎರಡನೇ ಭಾಗ, ಈಗ ಸಿಚುವೇಶನ್ನ ಗಾರ್ಬೇಜ್ ಸಿಚುವೇಶನ್ನ ಕಂಟ್ರೋಲ್ ಮಾಡಬೇಕಲ್ಲ, ಅದಾಗ್ತದೆ.